ಆತ್ಮೀಯ ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದು ದಿನಾಂಕ ಬಂದ್ಬಿಟ್ಟು 11/7/2022. ವಿಷಯ 2022-23 ಸಾಲಿನ ಶೈಕ್ಷಣಿಕ ವರ್ಷದಿಂದ SSLC ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ಕಠಿಣತೆಯ ಮಟ್ಟದ ಕುರಿತು ಅಂತಕ್ಕಂಥದ್ದು ಇದೆ. ವಿಷಯ ನೋಡೋದಾದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2015-16 ಸಾಲಿನಲ್ಲಿ SSLC ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ನೀಲನಕ್ಷೆಯನ್ನ ಪರಿಷ್ಕರಣೆಯನ್ನ ಮಾಡಿದ್ರು. ಆಮೇಲೆ 2019-20 SSLC ಪರೀಕ್ಷೆಯ ಸ್ವರೂಪದಲ್ಲಿ ಕೂಡ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಅವಾಗ ಸುಲಭ 30%, ಸಾಧಾರಣ 50%, ಕಠಿಣ 20%, ಒಟ್ಟು 100% ಮಾಡಿದ್ರು 2019-20 ವರ್ಷದಲ್ಲಿ. ಮುಂದೆ 2020-21 ಶೈಕ್ಷಣಿಕ ವರ್ಷದಲ್ಲಿ COVID-19 ಎರಡನೇ ಅಲೆಯ ಕಾರಣದಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಎರಡೇ ದಿನದಲ್ಲಿ ಪರೀಕ್ಷೆನ ಮಾಡಿದ್ರು. ಯಾವ ಬೇಸ್ ಮೇಲೆ? MCQ ಅಂತಕ್ಕಂಥ ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಪತ್ರಿಕೆ. ಮುಂದೆ 2021-22 ಸಾಲಿನಲ್ಲಿ ಏನ್ ಮಾಡಿದ್ರ ಅಂತಂದ್ರೆ ತರಗತಿಗಳು ಏನಾದ್ರೂ ಕಡಿಮೆ ನಡೆದವು. ಆಮೇಲೆ ಮಕ್ಕಳ ಹಿತದೃಷ್ಟಿಯಿಂದ 20% ಸಿಲೆಬಸ್ ಅನ್ನ ಕಡಿಮೆಯನ್ನ ಮಾಡಿದ್ರು. ಸೊ ಅದವಾಗ ಸುಲಭ 40%, ಸಾಧಾರಣ 50%, ಮತ್ತು ಕಠಿಣ 10% ಮಾಡಿ 100% ಮಾಡಿದ್ರು ಕಳೆದ ವರ್ಷದಲ್ಲಿ. ಆದರೆ ಈ ವರ್ಷ ಏನ್ ಮಾಡ್ತಾ ಇದಾರಂದ್ರೆ 2022-23 ಸಾಲಿನಲ್ಲಿ ಶಾಲೆ 16/5/2022 ಆರಂಭವಾಗಿದೆ. ಓಕೆ, ಸೊ ಅದಕ್ಕಾಗಿ ಅವ್ರು ಏನ್ ಮಾಡಿದಾರಂದ್ರೆ 2022-23 ಸಾಲಿನಲ್ಲಿ SSLC ಪರೀಕ್ಷೆಗೆ 50%, ನೆನಪಿಟ್ಕೊಳ್ರಿ, 75% ಹಾಜರಾತಿಯನ್ನ ಕಡ್ಡಾಯವನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಆದೇಶವನ್ನು ಮಾಡಿದರೆ ಏನಪ್ಪಾ ಅಂದ್ರೆ 2019-20 ಸಾಲಿನಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸ್ವರೂಪ ಕಠಿಣತೆ ಮಟ್ಟ 2022-23 ಸಾಲಿನಲ್ಲಿ ಮುಂದುವರೆಸಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಎಸ್, ಅಂದ್ರೆ ತಾವು ಯಾವುದನ್ನ ರೆಫರ್ ಮಾಡಬೇಕು 2019-20 ವರ್ಷದಲ್ಲಿ ಅಂತಂದ್ರೆ, ಎಸ್ ಇದು ಇದೆ ನೋಡಿ, ಅಂದ್ರೆ ಸುಲಭ ಪ್ರಶ್ನೆಗಳು 30%, ಸಾಧಾರಣ ಪ್ರಶ್ನೆಗಳು 50% ಇರ್ತವೆ, ಕಠಿಣ ಪ್ರಶ್ನೆಗಳು 20% ಇರ್ತವೆ, ಒಟ್ಟು 100%. ಯಾವ ವರ್ಷ? 2022-23 ಅಂದ್ರೆ 2019-20 ಒಂದು ಆದೇಶವನ್ನ ಏನ್ ಮಾಡಿದ್ದಾರೆ ಅವರು, ಅಂತಿಮವನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ವಿದ್ಯಾರ್ಥಿಗಳೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಅನುಗುಣವಾಗಿ ತಯಾರಿಯನ್ನ ತಾವು ಖಂಡಿತವಾಗಿ ಏನ್ ಮಾಡ್ಬೇಕು ಮಾಡಬೇಕು. ಸುಲಭ ಪ್ರಶ್ನೆಗಳು 30, ಸಾಧಾರಣ 50, ಕಠಿಣತೆ 20, ಒಟ್ಟು 100. ಈ 2022-23 ಸಾಲಿನಲ್ಲಿ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಅಲ್ಲಿ ಇದೆ. ಸೊ ಆಲ್ರೆಡಿ ಬೋರ್ಡ್ ಅವರು ಏನ್ ಮಾಡಿದ್ದಾರೆ, ನಿಮ್ಗೆ ಗೈಡ್ಲೈನ್ಸ್ ಅನ್ನ ಮಾಡಿದ್ರು, ಇನ್ನು ಮುಂದೆ ಚೆನ್ನಾಗಿ ಪರೀಕ್ಷೆಗಾಗಿ ತಯಾರಿಯನ್ನ ಮಾಡಿ ಉತ್ತಮ ರೀತಿಯಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸಿ ಅಂತ. ಸೊ KSEB ಅವರು ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಆಯುಕ್ತರು ಸೊ ಆದೇಶವನ್ನ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಮುಖ್ಯ ಶಿಕ್ಷಕರು ಹೇಳ್ತಾರೆ, ಅದಕ್ಕಿಂತ ಮೊದಲಿಗೆ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಮಂಡಳಿಯವರ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಏನಿತ್ತು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.